ಇನ್ಫ್ರಾಸ್ಟ್ರಕ್ಚರಿಗೆ ಬಜೆಟ್ ಅನ್ನ ಕೊಡಲಾಗಿತ್ತು, ಅದನ್ನ ಮೂರು ಪಟ್ಟು ದೊಡ್ಡದು ಮಾಡಲಾಗಿತ್ತು. ಈ ವರ್ಷ ಅದನ್ನ ನಾವು ಆ ಮೂರು ಪಟ್ಟಿನ ಮೇಲೆ 11% ಅನ್ನ ಜಾಸ್ತಿ ಮಾಡ್ತೀವಿ. 11 ಲಕ್ಷ ಕೋಟಿ ರೂಪಾಯಿಯ ಇನ್ಫ್ರಾಸ್ಟ್ರಕ್ಚರ್ ಬಜೆಟ್ಗೆ ನಾವು ಮೀಸಲಿಡ್ತಾ ಇದ್ದೀವಿ. ದೇಶದ GDPಯ 3.4% ಇನ್ಫ್ರಾಸ್ಟ್ರಕ್ಚರ್ ಕ್ರಿಯೇಷನ್ಗೆ ನಾವು ಮೀಸಲಿಡ್ತಾ ಇದ್ದೀವಿ ಅನ್ನುವಂತಹ ಅನೌನ್ಸ್ಮೆಂಟ್ ಏನಿದೆ ಅದು ಬಹಳ ದೊಡ್ಡ ಅನೌನ್ಸ್ಮೆಂಟು. ಇದರಿಂದ ಕರ್ನಾಟಕ ಇರ್ಬೋದು, ದೇಶದ ಬೇರೆ ಬೇರೆ ರಾಜ್ಯಗಳಿರ್ಬೋದು, ಅಪಾರವಾದಂತಹ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆ ಆಗುವಂಥದ್ದಿದೆ, ಜೊತೆಗೆ ಲಕ್ಷಾಂತರ ಉದ್ಯೋಗಗಳು ಸೃಷ್ಟಿಯಾಗುವಂಥದ್ದಿದೆ. ಎರಡನೇದು ಬಹಳ ದೊಡ್ಡ ಅನೌನ್ಸ್ಮೆಂಟ್ ಇದರಲ್ಲಿ ಆಗಿರುವಂಥದ್ದು, 1 ಲಕ್ಷ ಕೋಟಿ ರೂಪಾಯಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ಗೆ ನಾವು ಸಾಲರಹಿತವಾದಂಥ ಅಂದರೆ ಬಡ್ಡಿರಹಿತವಾದಂಥ ಸಾಲಗಳನ್ನು ಕೊಡೋದಕ್ಕೆ ಗ್ರ್ಯಾಂಟನ್ನು ಎಸ್ಟಾಬ್ಲಿಷ್ ಮಾಡ್ತಿದ್ದೀವಿ ಅನ್ನುವಂಥ ಒಂದು ಘೋಷಣೆ. 1 ಲಕ್ಷ ಕೋಟಿ ರೂಪಾಯಿ ಬಹಳ ದೊಡ್ಡ ಮೊತ್ತ. ದೇಶ ಬರುವಂತಹ ವರ್ಷಗಳಲ್ಲಿ ದಶಕಗಳಲ್ಲಿ ವೈಜ್ಞಾನಿಕವಾಗಿ ಮುಂದುವರಿಬೇಕಾದ್ರೆ ಬಹಳ ಮುಖ್ಯ ಅಂತಂದ್ರೆ ದೇಶದ ವಿಜ್ಞಾನ ತಂತ್ರಜ್ಞಾನ ಕ್ಷೇತ್ರದಲ್ಲಿ ಮಾಡುವಂತಹ ಸಾಧನೆ. 1 ಲಕ್ಷ ಕೋಟಿ ರೂಪಾಯಿ ಇಲ್ಲಿವರೆಗೆ ಯಾವ ಸರ್ಕಾರನೂ ಕೂಡ ವಿಜ್ಞಾನ ಕ್ಷೇತ್ರದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಅಲ್ಲಿ ದೇಶದ ಆರ್ಥಿಕ ಬೆಳವಣಿಗೆ ದೃಷ್ಟಿಯಿಂದ ಮುಂದಿನ ಈಗ ಯಾಕೆಂತಂದ್ರೆ ಎಷ್ಟೋ ಒಂದು ಟೆಕ್ನಾಲಜಿಗಳು ಇವತ್ತು ಎಮರ್ಜಿಂಗ್ ಟೆಕ್ನಾಲಜೀಸ್ ಆಗಿ ಸನ್ರೈಸ್ ಸೆಕ್ಟರ್ನಲ್ಲಿ ಬರ್ತಾ ಇದ್ದಾವೆ. ಆ ಎಲ್ಲ ಟೆಕ್ನಾಲಜಿಗಳಲ್ಲಿ ಭಾರತ ಹಿಂದುಳಿಬಾರದು. ವಿದೇಶದಲ್ಲಿ ಯಾವ ಮಟ್ಟದಲ್ಲಿ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಆಗ್ತಿದಾವೋ ಅಂತಹ ಮಟ್ಟದಲ್ಲಿ ಭಾರತದಲ್ಲೂ ಆಗಬೇಕು ಅಂತ 1 ಲಕ್ಷ ಕೋಟಿ ರೂಪಾಯಿ ಅನೌನ್ಸ್ಮೆಂಟ್ ಆಗಿದೆ. ವಿಶೇಷವಾಗಿ ಬೆಂಗಳೂರು ದೇಶದ ವಿಜ್ಞಾನದ ನಗರ, ಬಹಳ ಅಡ್ವಾನ್ಸ್ಡ್ ಆಗಿರುವಂತಹ ಏರೋನಾಟಿಕಲ್ ಇಂಜಿನಿಯರಿಂಗ್ ಇಂದ ರೋಬಾಟಿಕ್ಸ್ನವರೆಗೆ, ಫಿನ್ಟೆಕ್ನಿಂದ ಹಿಡಿದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ವರೆಗೆ ಸೆಮಿಕಂಡಕ್ಟರ್ ಡಿಸೈನಿಂಗ್ನ ಬಗ್ಗೆ ಬೆಂಗಳೂರಿನ ಬಹಳ ದೊಡ್ಡ ಒಂದು ಕೊಡುಗೆ ಇದೆ. ಸೊ ಈ 1 ಲಕ್ಷ ಕೋಟಿ ರೂಪಾಯಿಯ ಗ್ರ್ಯಾಂಟ್ನಲ್ಲಿ ಬೆಂಗಳೂರಿಗೂ ಕೂಡ ಬಹಳ ದೊಡ್ಡದಾಗಿರುವಂತಹ ಒಂದು ಬೆನಿಫಿಟ್ ಸಿಗುವಂಥದ್ದಿದೆ. ಒಟ್ಟಿನಲ್ಲಿ ಹೇಳೋದಾದರೆ ಈ ಬಜೆಟ್ನಲ್ಲಿ ದೇಶದ ಅತ್ಯಂತ ಕಡು ಬಡವರನ್ನ ದೃಷ್ಟಿಯಲ್ಲಿಟ್ಟುಕೊಂಡು ಕೂಡ ಸಾಕಷ್ಟು ಯೋಜನೆಗಳನ್ನು ತರಲಾಗಿದೆ. ಕಳೆದ 10 ವರ್ಷದಲ್ಲಿ ನರೇಂದ್ರ ಮೋದಿ ಸರ್ಕಾರದ ಪ್ರಯತ್ನದಿಂದಾಗಿ ಸುಮಾರು 25 ಕೋಟಿ ಜನ ಭಾರತೀಯರು ಕಡು ಬಡತನದಿಂದ ಹೊರಗಡೆ ಬಂದಿದ್ದಾರೆ, ಬಡತನದಿಂದ ಗರೀಬಿಯಿಂದ ಮುಕ್ತಿಯನ್ನ ಸಂಪಾದಿಸಿದ್ದಾರೆ. ಅದನ್ನು ಮುಂದುವರಿತಾ ಪ್ರಧಾನಮಂತ್ರಿ ನೇತೃತ್ವದಲ್ಲಿ ಮನೆ ಮನೆಗಳ ಮೇಲೆ ಸೋಲಾರ್ ರೂಫ್ಟಾಪ್ನ ಒಂದು ಎಲೆಕ್ಟ್ರಿಸಿಟಿಯನ್ನ ನಡೆಸುವಂತ ಜನರೇಟ್ ಮಾಡುವಂತಹ 300 ಯೂನಿಟ್ನವರೆಗೆ ಉಚಿತವಾದಂತಹ ಎಲೆಕ್ಟ್ರಿಸಿಟಿಯನ್ನು ಮಾಡುವಂತ ಅದರ ಮೇಲ್ಪಟ್ಟಂತ ಯಾವ ಎಲೆಕ್ಟ್ರಿಸಿಟಿ ಪ್ರೊಡ್ಯೂಸ್ ಆಗುತ್ತೆ ಅದನ್ನ ಗ್ರಿಡ್ಡಿಗೆ ಮಾರಿ ದುಡ್ಡನ್ನು ಕೂಡ ಸಂಪಾದನೆ ಮಾಡಿಕೊಳ್ಳುವಂತ ಬಹಳ ದೊಡ್ಡ ಯೋಜನೆಗೆ ಪ್ರಧಾನಮಂತ್ರಿಗಳು January 22 ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾಪನೆ ಜೊತೆಗೆ ಅದನ್ನು ಪ್ರಾರಂಭ ಮಾಡಿದ್ರು. ಅದಕ್ಕೂ ಕೂಡ ಬಹಳ ದೊಡ್ಡ ಔಟ್ಲೇಯನ್ನ ಈ ಘೋಷಣೆಯೆಲ್ಲ ಮಾಡಲಾಗಿದೆ. ಒಟ್ಟಿನಲ್ಲಿ ಬಡವರನ್ನ ಜೊತೆ ಗಮನದಲ್ಲಿಟ್ಟುಕೊಂಡು ದೇಶದ ವಿಜ್ಞಾನದ ಜಗತ್ತಿನಲ್ಲಿ ದೇಶ ಮುಂದುವರಿಬೇಕು ಅನ್ನುವಂಥದ್ದನ್ನ ದೃಷ್ಟಿಯಲ್ಲಿಟ್ಟುಕೊಂಡು ದೇಶದ ಆಮೂಲಾಗ್ರ ಇನ್ಫ್ರಾಸ್ಟ್ರಕ್ಚರ್ ಬೆಳವಣಿಗೆಗೆ ಬೇಕಾಗಿರುವಂತಹ 11 ಲಕ್ಷ ಕೋಟಿ ರೂಪಾಯಿಯ ಒಂದು ಔಟ್ಲೇಯನ್ನ ಕೂಡ ಈ ಬಜೆಟ್ನಲ್ಲಿ ಕೊಟ್ಟಿರುವಂಥದ್ದು ಬಹಳ ಸಂತೋಷ ತಂದಿದೆ. ಎಲ್ಲಕ್ಕಿಂತ ಮುಖ್ಯವಾಗಿ ಅಂತಂದ್ರೆ ನಿರ್ಮಲಾ ಸೀತಾರಾಮನ್ ಅವರು ಬಹಳ ಕಾನ್ಫಿಡೆಂಟ್ ಆಗಿ ಜುಲೈ ತಿಂಗಳಲ್ಲಿ ಮತ್ತೆ ನಾವು ಆಯ್ಕೆಯಾಗಿ ಬಂದ ನಂತರ ಪೂರ್ಣಾವಧಿಯ ಬಜೆಟ್ನಲ್ಲಿ ಮತ್ತೆ ವಿಸ್ತಾರವಾಗಿ ಇನ್ನೆಲ್ಲ ವಿಷಯಗಳನ್ನು ನಾವು ಮಂಡಿಸ್ತೀವಿ ಅನ್ನುವಂತಹ ಆಶ್ವಾಸನೆಯನ್ನು ಕೂಡ ದೇಶದ ಜನಕ್ಕೆ ಸಂಸತ್ನಲ್ಲಿ ಇವತ್ತು ಕೊಟ್ಟಿದ್ದಾರೆ. ನಾನು ಪ್ರಧಾನಿ ನರೇಂದ್ರ ಮೋದಿಯವರಿಗೆ, ನಿರ್ಮಲಾ ಸೀತಾರಾಮನ್ ಅವರಿಗೆ ಈ ಬಹಳ ದೇಶದ ಹಿತವನ್ನು ಕಾಪಾಡುವಂತಹ ಈ ಬಜೆಟ್ ಅನ್ನು ಮಂಡಿಸಿರುವುದಕ್ಕೆ ನಾನು ಅವರಿಗೆ ಧನ್ಯವಾದ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಮಸ್ಕಾರ. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡೀಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.